ಪ್ರಜಾಪ್ರಭುತ್ವ ಕೋನ್ ರೆಡ್ಡಿ ಗೆಲುವಿನ ಆಸೆಗೆ ಅಡ್ಡಿಯಾದ ಗಡ್ಡಿ ಶಂಕರ್ ಪಾಟೀಲ್ ಆದಿ ಸುಗಮವಾಯ್ತಾ ಕಾಂಗ್ರೆಸ್ ಕಿತ್ತಾಟ ಬಿಜೆಪಿಗೆ ಅಬ್ದೂಟ ಬಹಳ ವಿಚಿತ್ರ ಆಯ್ತು ಹೌದು ಕಾಂಗ್ರೆಸ್ ನಲ್ಲಿ ವಿನೋದ ಸ್ಪುಟಿ ಮತ್ತೆ ಕೋನ್ ರೆಡ್ಡಿ ಒಂದಾದ್ರೆ ಗೆದ್ದು ಬಿಡ್ತಾರೆ ಅಂತಿತ್ತು ಆದ್ರೆ ಸೈಲೆಂಟ್ ಆಗಿ ಗಡ್ಡಿ ಬಂದು ಇವರ ಗೆಲುವಿಗೆ ಕಡ್ಡಿ ಆಡಿದ್ದಾರೆ ಈಗ ಶಂಕರ್ ಪಾಟೀಲ್ ಮೊನ್ನೆನ ಕೊಪ್ಪ ಏನ್ ಮಾಡೋರು ಗೆಲ್ಲಕ್ಕಾಗಲ್ಲ ಅನ್ನೋ ವಾತಾವರಣ ಆಯ್ತು ಆಗ ಜೆಡಿಎಸ್ ನ ರೂಪದಲ್ಲಿ ಗಡ್ಡಿ ಜೆ ಡಿ ಎಸ್ ಅಭ್ಯರ್ಥಿ ಕಾಂಗ್ರೆಸ್ನ ಅಂದ್ರೆ ಕೋನ್ ರೆಡ್ಡಿ ಅವರ ಗೆಲುವಿನ ಆಸೆಗೆ ಗಡ್ಡಿ ಕಡ್ಡಿ ಈಗ ದೊಡ್ಡ ಸಮಸ್ಯೆ ಏನಂದ್ರೆ ಅವ್ರು ಕುರುಬ ಸಮುದಾಯಕ್ಕೆ ಸೇರಿದವರು ಕುರುಬ ಸಮುದಾಯದ ಮತ ವಿಭಜನೆ ಆಗಿದೆ ಗೆದ್ದಿದ್ದರು ಇದೆಲ್ಲಾ ಕಾರಣ ಕೋನ್ ರೆಡ್ಡಿಗೆ ದೊಡ್ಡ ತಲೆನವಾಗಿ ಪರಿಣಮಿಸಿದೆ ಮತ್ತೊಂದು ಕಡೆ ಶಂಕರ್ ಪಾಟೀಲ್ ಮುನಿ ನೋಪ ಸಚಿವರು ಸಚಿವರು ಅವ್ರು ಬಿಜೆಪಿಗೆ ಒಂದಷ್ಟು ಪೂರಕವಾದಂತಹ ವಾತಾವರಣ ಕ್ಷೇತ್ರದಲ್ಲಿ ಬಿಲ್ಡ್ ಆಗಿದೆ ನವಲಗುಂದ ಬಂಡಾಯ ಎಫೆಕ್ಟ್ ಬಂಡಾಯದ ನಾಡು ಬಂಡಾಯ ಈಗ ರಾಜಕಾರಣದ ಬಂಡಾಯದಿಂದಾಗಿ ಕಾಂಗ್ರೆಸ್ ನಾವು ಹೊಡೆತ ಆಗ್ಬಹುದು ಕಾಂಗ್ರೆಸ್ ಕಿತ್ತಾಟ ಬಿಜೆಪಿಗೆ ಅಬ್ದುಟ ನಿಮ್ ಪ್ರಕಾರ ವೀಕ್ಷಕರೇ ನವಲಗುಂದದಲ್ಲಿ ಯಾರು ಗೆಲ್ತಾರೆ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಗೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಮತ ಪಕ್ಷ ನೋಡ್ದೇನೆ ವ್ಯಕ್ತಿ ಮತ್ತೆ ಆ ವ್ಯಕ್ತಿತ್ವವನ್ನು ನೋಡಿ ಮತವನ್ನ ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಮಿಸ್ ಮಾಡಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ